ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನಿ ಬ್ಯೂಟಿ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ಐದು ಶೇಡ್ಸ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದೇ ಒಂದು ಲಿಪ್ಸ್ಟಿಕ್ಸ್ನ ಫೈ ಟೈಮ್ಸ್ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಫೈ ಶೇಡ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನೂ ಇದರಿಂದ ಹಲವಾರು ಶೇಡ್ಸ್ ಮಾಡ್ಬೋದು ಆದರೆ ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಜಸ್ಟ್ ಫೈ ಶೇಡ್ಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೈ ಟೈಮ್ಸ್ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ನಾನು ಐಬ್ರೋ ಪೆನ್ಸಿಲ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರ ಮನೇಲೂ ಐಬ್ರೋ ಪೆನ್ಸಿಲ್ ಅನ್ನೋದು ಇದ್ದೇ ಇರುತ್ತೆ ಒಂದು ವೇಳೆ ನಿಮ್ಮ ಮನೇಲಿ ಐಬ್ರೋ ಪೆನ್ಸಿಲ್ ಇಲ್ಲ ಅಂದರೆ ನೀವು ಕಾಜಲ್ಲಾಗಲಿ ಕಾಡಿಗೆ ಆಗಲಿ ಏನಾದರೂ ಸಹ ಯೂಸ್ ಮಾಡ್ಕೋಬೋದು ಬಟ್ ಲೈಟಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್ ತುಂಬ ಆಗಿ ಅದನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ನೀವು ಹೇಗೆ ಹಾಕಿದ್ದೀರಾ ಅಂತ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ನೀವು ಹೇಗೆ ಸ್ಪ್ರೆಡ್ ಮಾಡಿದ್ದೀರಾ ಅಂತ ತುಂಬ ಚೆನ್ನಾಗಿ ಸ್ಪ್ರೆಡ್ ಅನ್ನೋದು ನೀವು ಮಾಡಬೇಕು ಆಗಲೇ ಲಿಪ್ಸ್ಟಿಕ್ ಅನ್ನೋದು ಪ್ಯಾಚಿ ಪ್ಯಾಚಿ ಆಗಿಲ್ದಿರ ನೀಟಾಗಿ ಈ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನೋಡಿ ಅದು ಲೈಟ್ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗಿದೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಪಿಂಕ್ ಕಲರ್ ಲಿಪ್ಲೈನರ್ನ ತೊಗೊಂಡಿದ್ದೀನಿ ಅದೇ ಲಿಪ್ಸ್ಟಿಕ್ ಮೇಲೆ ನಾನೀಗ ಪಿಂಕ್ ಕಲರ್ ಲಿಪ್ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ನೋಡಿ ಅದು ಒಂದು ರೆಡ್ ಕಲರ್ ಆಗಿ ನಮಗೆ ಫಾರ್ಮ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ರೆಡ್ ಕಲರ್ ಆಗಿ ನಮಗೆ ಒಂದು ಲಿಪ್ಸ್ಟಿಕ್ ಅನ್ನೋದು ಬರುತ್ತೆ ನೋಡಿ ಹೀಗೆ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮೆರೂನ್ ಕಲರ್ನ ಅದ್ರ ಮೇಲೆ ಅಪ್ಲೈ ಮಾ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಎಲ್ಲಾರತ್ರನೂ ಎಲ್ಲ ಶೇಡ್ಸು ಇರಬೇಕಂತ ಏನಿಲ್ಲ ನಿಮ್ಮ ಹತ್ರ ಇರೋ ಒಂದು ಶೇಡ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಹಲವಾರು ಶೇಡ್ಸ್ನ ಮಾಡ್ಕೊಳ್ಳಿ ಒಂದೊಂದು ಸಲ ಎಷ್ಟೇ ಲಿಪ್ಸ್ಟಿಕ್ ಇದ್ದರೂ ಸಹ ನಮ್ಗೆ ಬೇಕಾಗಿರುವಂತಹ ಡ್ರೆಸ್ ಮ್ಯಾಚಿಂಗ್ ಕಲರ್ ಅನ್ನೋದು ಸಿಗೋದಿಲ್ಲ ಅಂಥ ಟೈಮಲ್ಲಿ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಒಳ್ಳೆ ಒಳ್ಳೆ ಈ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನೋಡಿ ನಾನು ಇದ್ರ ಮೇಲೆ ಪಿಂಕ್ ಹಾಕಿ ಮತ್ತೆ ಅದ್ರ ಮೇಲೆ ಡಾ ಬ್ಲ್ಯಾಕ್ ಕಲರ್ ಐಬ್ರೋ ಪೆನ್ಸಿಲ್ ಹಾಕಿ ಮತ್ತೆ ಅದ್ರ ಮೇಲೆ ಪಿಂಕ್ ಅನ್ನೋದನ್ನು ಹಾಕ್ತಾಯಿದ್ದೀನಿ ಅದು ಒಂಥರ ಪರ್ಪಲ್ ಶೇಡು ರೀತಿ ಬರುತ್ತೆ ಇಲ್ಲಾಂದರೆ ಒಂಥರ ಡಾರ್ಕ್ ಮೆರೂನ್ ಕಲರಲ್ಲಿ ನಿಮ್ಗೆ ಅದು ಬರುತ್ತೆ ಲಿಪ್ಸ್ಟಿಕ್ ಅನ್ನೋದು ನೋಡಿ ಹೀಗೆ ಬರುತ್ತೆ ಹೊಸ ಹೊಸದು ಕೊಂಡ್ಕೊಳೋದ್ರ ಬದಲು ನಮ್ಮ ಹತ್ರ ಇರೋದನ್ನೇ ಯೂಸ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಲಾಸ್ಟ್ ಕೊನೆಯದಕ್ಕೆ ನಿಮ್ಮ ಹತ್ರ ವೈಟ್ ಕಲರ್ ಪೆನ್ಸಿಲ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ವೈಟ್ ಕಲರ್ ಪೆನ್ಸಿಲ್ ಇಲ್ಲ ಅಂದರೆ ನೀವು ಪೌಡ್ರ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ವೈಟ್ ಪೌಡ್ರ್ ಯಾವುದೇ ಪೌಡ್ರ್ ಆಗಿರ್ಬೋದು ಅದನ್ನು ಅದ್ರ ಮೇಲೆ ಹಾಕಿ ಅಪ್ಲೈ ಮಾಡಿ ಈಗ ನೋಡಿ ಲೈಟ್ ಲಿಪ್ ಕಲರ್ ಅನ್ನೋದು ನಿಮಗೆ ಬರುತ್ತೆ ನ್ಯೂಡ್ ಕಲರ್ ಫ್ರೆಂಡ್ಸ್ ಅದು ನಿಮಗೆ ಕಾಲೇಜ್ಗೆ ಫ್ರೆ ಎಲ್ಲಾದರೂ ಸಿಂಪಲ್ ಅಕೇಶನ್ಸ್ಗೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡ್ಬೋದು ನೀವು ಈಗ ಫೈ ಶೇಡ್ಸ್ ಆಫ್ ಲಿಪ್ ಕಲರ್ಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್